ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಅಂತ ಬಂದರೆ ಯಾವುದೇ ಲ್ಯಾಂಗ್ವೇಜ್ ಇದ್ರೂ ಕೂಡ ಆ ಒಂದು ಬಿಗ್ ಬಾಸ್ನಲ್ಲಿರುವಂಥ ಕಂಟೆಸ್ಟೆಂಟ್ಗಳಿಗೆ ಹೊರಗಿನ ಜಗತ್ತಿನ ಸಂಪರ್ಕ ಇರೋದಿಲ್ಲ ಯಾವುದೇ ಇನ್ಫಾರ್ಮೇಶನ್ ಸಿಕ್ಕೋದಿಲ್ಲ ಸಿಗರೇಟ್ ಆಗಿರ್ಬೋದು ಅಥವಾ ಡ್ರಿಂಕ್ಸ್ ಏನೂ ಕೂಡ ಕೊಡೋದಿಲ್ಲ ಅನ್ನುವಂಥ ಮಾಹಿತಿ ಬಹುಶಃ ಎಲ್ರಿಗೂ ಕೂಡ ಗೊತ್ತಿರ್ಬೋದು ಅದೆಲ್ಲರೂ ಕೂಡ ಅದನ್ನು ನಂಬಿದ್ರು ಆದರೆ ಈಗ ನಮ್ಮ ಕನ್ನಡ ಬಿಗ್ ಬಾಸ್ ನಲ್ಲಿ ಗುಟ್ಟಾಗಿ ಮೊಬೈಲ್ ಬಳಸ್ತಾರೆ ಸ್ಪರ್ಧಿಗಳು ಅನ್ನುವಂಥ ಒಂದು ವಿಚಾರ ಈಗ ಸಖತ್ತು ವೈರಲ್ ಆಗ್ತಾ ಇದೆ ಇದಕ್ಕೆ ಒಂದು ಕ್ಲೂ ಕೂಡ ಸಿಕ್ಕಿದೆ ಒಂದು ರಹಸ್ಯ ಕೂಡ ಈಗ ಸಂಗೀತ ಹಿಂದಿದ್ದ ಒಂದು ಚಾರ್ಜರ್ ಬಿಚ್ಚಿಟ್ಟಿದೆ ಸ್ನೇಹಿತರೆ ಹಾಗಾದ್ರೆ ಆ ಫೋಟೋ ಯಾವುದು ಅದರಲ್ಲಿ ಯಾವ ಚಾರ್ಜರ್ ಇತ್ತು ಯಾರದನ್ನ ಬಳಕೆ ಮಾಡ್ತಾ ಇದ್ರು ಸೊ ಅಲ್ಲಿ ಬಿಗ್ ಬಾಸ್ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಮೊಬೈಲ್ ಕೊಡ್ತಾರ ಸೊ ಇನ್ಸ್ಟಾಗ್ರಾಮ್ ಎಲ್ಲ ಕೂಡ ಹ್ಯಾಂಡಲ್ ಮಾಡೋದು ಹಾಗಾದ್ರೆ ಅವರೇನಾ ಅನ್ನುವಂತ ಒಂದು ಅನುಮಾನ ಈಗ ಎಲ್ರಿಗೂ ಕೂಡ ಶುರುವಾಗಿದೆ ಹಾಗಾದ್ರೆ ಆ ಒಂದು ರಹಸ್ಯ ಏನು ಏನ್ ಬಯಲಾಗಿದೆ ಬಗ್ಗೆ ಈ ಕಂಪ್ಲೀಟ್ ಆಗಿ ನೋಡಿ ಅದರಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ ಬಿಗ್ ಬಾಸ್ ಮನೆಯಲ್ಲಿ ಹೊರಗಿನ ಯಾವ ಸಂಪರ್ಕವೂ ಸಿಗದಂತೆ ಸ್ಪರ್ಧಿಗಳನ್ನ ಇಟ್ಟಿರ್ತಾರೆ ಒಮ್ಮೆ ಒಳಗೋದಂತಹ ಸ್ಪರ್ಧಿಗಳು ಹೊರಬರೋದು ಬಿಗ್ ಬಾಸ್ ಆದೇಶದ ಮೇಲೆ ಅಂದ್ರೆ ಎಲಿಮಿನೇಟ್ ಆಗಿಯೇ ಅಲ್ಲಿ ಅದೇ ಅವರ ಪ್ರಪಂಚ ಮೊಬೈಲ್ ಆಗಿರಬಹುದು ಟಿವಿ ನ್ಯೂಸ್ ಪೇಪರ್ ಹೀಗೆ ಒಂದು ಕ್ಲಾಕ್ ಕೂಡ ಇರೋದಿಲ್ಲ ಯಾವುದೇ ಸಂಪರ್ಕ ಸಾಧನಗಳು ಅವರ ಬಳಿ ಇರೋದಿಲ್ಲ ಆದ್ರೆ ಇದೀಗ ಒಂದು ಫೋಟೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಸೊ ವೈರಲ್ ಆದ ಫೋಟೋ ನೋಡಿದವರಿಗೆ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಗಳು ಗುಟ್ಟಾಗಿ ಮೊಬೈಲ್ ಬಳಸ್ತಾರ ಅನ್ನುವಂತ ಅನುಮಾನ ಹುಟ್ಟಾಗಿದೆ ಬೆಡ್ ಮೇಲೆ ಸಂಗೀತ ಶೃಂಗೇರಿ ಕುಳಿತಿರ್ತಾರೆ ಅಂದ್ರೆ ಅವರು ಒಂದು ಮೇಕಪ್ ರೂಮ್ ಅಲ್ಲಿ ಸೊ ಅವರ ಹಿಂದಿರುವಂತಹ ಪ್ಲಗ್ ನಲ್ಲಿ ಚಾರ್ಜರ್ ಕಾಣ್ತಾ ಇದೆ ಸೊ ಇದು ನೋಡೋದಕ್ಕೆ ಥೇಟ್ ಮೊಬೈಲ್ ಚಾರ್ಜರ್ ನಂತೆ ಕಾಣ್ತಾ ಇದೆ ಓಕೆ ಸೊ ಬಿಗ್ ಬಾಸ್ ಮನೆಯೊಳಗೆ ಹೋದಂತಹ ಸಂದರ್ಭದಲ್ಲಿ ತಪ್ಪಾಗಿ ಏನೋ ಒಂದು ಮಿಸ್ ಆಗಿ ಚಾರ್ಜರ್ ಚಾರ್ಜರ್ ಬಂದಿದೆ ಅಂತ ಅಂದರೂ ಕೂಡ ಯಾಕೆ ಅದನ್ನು ಪ್ಲಗ್ ಮಾಡಬೇಕಿತ್ತು ಸೊ ಪ್ಲಗ್ ಮಾಡಿದ್ದಾರೆ ಅಂತಂದರೆ ಅದು ಕೂಡ ಒಂದಲ್ಲ ಎರಡು ಚಾರ್ಜರ್ ಕಾಣಿಸ್ತಾ ಇದೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ಫೋಟೋಗೆ ಹಲವರು ಕಮೆಂಟ್ ಮಾಡಿದ್ದಾರೆ ಕೆಲವರು ಅದು ಮೊಬೈಲ್ ಚಾರ್ಜರ್ ಅಂತಾನೆ ವಾದ ಮಾಡಿದ್ರೆ ಮತ್ತೊಂದಷ್ಟು ಜನ ಮಂದಿ ಅದು ಟ್ರಿಮ್ಮರ್ ಚಾರ್ಜರ್ ಅಂತ ಕೂಡ ಹೇಳ್ತಾ ಇದ್ರೆ ಅಸಲಿಗೆ ಇದು ಟ್ರಿಮ್ಮರ್ ಚಾರ್ಜರ್ ಆಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಯಾವುದೇ ಫೋನ್ ಬಳಕೆ ಮಾಡ್ತಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಅದ್ರ ಒಂದಷ್ಟು ಜನ ನಾವೇನು ಪೆಂಗ್ naman maklala so it ಸೊ ಇದು ಮೊಬೈಲ್ ಚಾರ್ಜರೇ ಸೊ ಮೊಬೈಲ್ ಚಾರ್ಜರ್ ಹಾಗೆ ಟ್ರಿಮ್ಮರ್ ಚಾರ್ಜರ್ ಯಾವುದು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುತ್ತೆ ಸೊ ಐರನ್ ಬಾಕ್ಸ್ ಆಗಿರ್ಬೋದು ಅವೆಲ್ಲದಕ್ಕೆ ಚಾರ್ಜರ್ ಯಾವ ರೀತಿಯಾಗಿ ಬರುತ್ತೆ ಮೊಬೈಲ್ಗೆ ಯಾವ ರೀತಿಯಾಗಿ ಬರುತ್ತೆ ಅಂತದ್ದು ಎಲ್ಲ ಗೊತ್ತಿರುತ್ತೆ ಸೊ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಇಂತಿಷ್ಟು ಗಂಟೆಗಳ ಕಾಲ ಮೊಬೈಲ್ ಚಾರ್ಜರನ್ನು ಕೊಡ್ತಾರಾ ಅಥವಾ ಮೊಬೈಲ್ ಕೊಡ್ತಾರಾ ಅನ್ನುವಂಥ ಅನುಮಾನ ಈಗ ಎಲ್ಲರಲ್ಲೂ ಕೂಡ ಶುರುವಾಗಿದೆ ಸೊ ಸ್ನೇಹಿತರೆ ನಿಮ್ಗೇನು ಅನಿಸುತ್ತೆ ಸೊ ಈ ಒಂದು ಫೋಟೋವನ್ನು ನೋಡಿದಾಗ ಇದು ಯಾವುದು ಕೂಡ ಗ್ರಾಫಿಕ್ಸ್ ಆಗಿರ್ಬೋದು ಅದು ಇದು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸೊ ಇದು ಜಿಯೋ ಆಗಿರಬಹುದು ಬೇರೆದ್ರಲ್ಲಿ ಯಾರು ನೋಡಿದವರು ಸ್ಕ್ರೀನ್ಶಾಟ್ ತೆಗೆದು ಈಗ ಒಂದು ಅಪ್ಲೋಡ್ ಆಗಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥ ಫೋಟೋ ಹಾಗಾಗಿ ಇದನ್ನ ಗ್ರಾಫಿಕ್ ಅದು ಇದು ಅಂತ ಸಾಧ್ಯ ಇಲ್ಲ ಸೊ ಹಾಗಾಗಿ ಬಿಗ್ ಬಾಸ್ ಅಂತ ಬಂದಾಗ ಇವೆಲ್ಲ ನಡೆಯುವುದಕ್ಕೆ ಅನ್ನೋದು ಬಹುತೇಕ ಎಲ್ರಿಗೂ ಕೂಡ ಗೊತ್ತಿದೆ ಸೀಸನ್ ಒನ್ ಸೀಸನ್ ಟೂನಲ್ಲಿ ನಲ್ಲಿ ಅದೆಲ್ಲ ರಿವೀಲ್ ಮಾಡಿಲ್ಲ ಅದಾದ್ಮೇಲೆ ಒಂದು ಸಿಗರೇಟ್ ರೂಮ್ ಅನ್ನೋದನ್ನೇ ಹೇಳ್ತಾ ಇದ್ರು ಅದಾದ್ಮೇಲೆ ಎಲ್ರಿಗೂ ಕೂಡ ಗೊತ್ತಾಯ್ತು ಓಕೆ ಇಲ್ಲಿ ಸಿಗರೇಟ್ ಸಿಗುತ್ತೆ ಅನ್ನುವಂಥದ್ದು ಸೊ ಒಂದಷ್ಟು ಜನ ಏನ್ ಹೇಳ್ತಾರೆ ಅಂತಂದ್ರೆ ನೈಟ್ ಮೇಲೆ ಡ್ರಿಂಕ್ಸ್ ಕೂಡ ಕೊಡ್ತಾರೆ ಅನ್ನೋದು ಕೂಡ ವೈರಲ್ ಆಗ್ತಾ ಇತ್ತು ಬಟ್ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗೊತ್ತಿಲ್ಲ ಆದ್ರೆ ಈಗ ಮೊಬೈಲ್ ಬಳಕೆ ಬಿಗ್ ಬಾಸ್ ಕನ್ನಡ ಸೀಸನ್ ನಲ್ಲಿ ನಡೆಯುತ್ತಿದೆ ಅನ್ನುವಂತ ಅನುಮಾನಗಳು ಶುರುವಾಗ್ತಾ ಇದೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ